ಸೌಖ್ಯ ವೀಕ್ಷಕರೇ, ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ನಿಮ್ಮ ಮಾತು ನಮ್ಮದೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವಾಗ ನಮ್ಮ ವರದಿಗಾರರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಗಂಗಾಧರ್ ಅವರು, ಹಲೋ. ನಮಸ್ಕಾರ. ನಮಸ್ತೆ ಗಂಗಾಧರ್ ಅವರೇ, ನಾವು ನಿಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಬಸ್ ನಿಲ್ದಾಣದ ಬಗ್ಗೆ ಮಾತಾಡ್ತಿದ್ವಿ. ಏನಿದೆ ಅಲ್ಲಿನ ಪರಿಸ್ಥಿತಿ? ಬಸ್ ಸ್ಟ್ಯಾಂಡ್ ನೋಡ್ರಿ, ಎಲ್ಲ ಅಸ್ತವ್ಯಸ್ತ ಇದ್ರಿ, ಬಹಳ ಗಲೀಜಾದಿಂದ ಕೂಡಿದ್ರಿ. ಅಲ್ಲಿ ಬಸ್ ನಿಲ್ದಾಣ ಶೀತಲವಾಗ್ಬಿಟ್ಟಿದೆ, ಬಸ್ ನಿಲ್ದಾಣ ಕೂಡ ಅಷ್ಟು ಡ್ಯಾಮೇಜ್ ಆಗ್ಬಿಟ್ಟಿದೆ. ಎಲ್ಲ ಡ್ಯಾಮೇಜ್ ಆದ್ರಿ, ಹಳೆ ಕಟ್ಟಡ ಆದ್ರಿ ಅದು. ಅದನ್ನ ಕೆಡಿ ಹೊಸದ ಕಟ್ಸಂದ್ರೆ ಕಟ್ಸ ಎಲ್ಲ ಅಮೌಂಟ್ ಎಲ್ಲ 4 ಕೋಟಿ ರೂಪಾಯಿ ಬಿಡ ಐತಂತೆ. ಕಟ್ಸಲ್ ರೀ, ಜನರು ಕರೀತೀವಿ ಅಂತಾರ್ರಿ, ಇನ್ನ ಕರ್ದಲ್ರಿ. ಓಕೆ, ಮತ್ತೆ ಅಲ್ಲಿ ಬೇರೆ ಏನೆಲ್ಲ ಸಮಸ್ಯೆಗಳಿವೆ ಬಸ್ ನಿಲ್ದಾಣಗಳಲ್ಲಿ? ಬಸ್ ನಿಲ್ದಾಣದಲ್ಲಿ ನೋಡ್ರಿ, ಶೌಚಾಲಯ ಇಲ್ರಿ, ಸರಿಯಾಗಿ ವ್ಯವಸ್ಥೆ, ಸರಿಯಾಗಿ ಶೌಚಾಲಯ ಇಲ್ರಿ. ಓಕೆ, ಹೊರಗಡೆನೆ ಶೌಚಾಲಯ, ಬಯಲು ಶೌಚಾಲಯ ಮಾಡೋ ವ್ಯವಸ್ಥೆ ಜಾಸ್ತಿ ಆದ್ರಿ ಇಲ್ಲಿ. ಓಕೆ, ಇಲ್ಲೆಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ? ವಾಹನಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ರೀ ಇಲ್ಲಿ. ಎಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ರಿ, ಅದ ಇದ್ದು ಒಂದ್ ಮಾಡಿದ್ರಿ, ಅದೆಲ್ಲ ಇವಾಗ ನಿಂತು ಹೋಗ್ಬಿಟ್ಟಾದ್ರೆ. ಓಕೆ, ಜನರಿಗೆ ಕೂತ್ಕೊಳ್ಳಕ್ಕೆ ಒಂದು ಸರಿಯಾಗಿರುವಂತಹ ನೀರಿನ ವ್ಯವಸ್ಥೆ ಇಲ್ರಿ. ಜನರಿಗೆ ಕೂತ್ಕೊಳ್ಳಕ್ಕೆ ಒಂದು ಸರಿಯಾಗಿರುವಂತಹ ಆಸನಗಳ ವ್ಯವಸ್ಥೆ ಆದ್ರೂ ಇದೇನಾ? ಇಲ್ಲ ರೀ, ಸರಿಯಾಗಿ ಆಸನಗಳು ಆವ್ರಿ, ಎಲ್ಲ ಗಲೀಜ್ ಆವ್ರಿ, ನೀವು ಸರಿಯಾಗಿ ಇಲ್ರಿ. ಮತ್ತೆ ಮಹಿಳೆಯರಿಗೆ ಅಂತ ವಿಶ್ರಾಂತಿ ಕೊಠಡಿ ಅಂತ ಇಲ್ರಿ, ಅದ ಸರಿ ಇದ್ರ ಕೂಡ ಸಣ್ಣದಾದ್ರೆ ಅದ್ರಾಗ ಕುಂದ್ರಕ್ ಹಾಕ್ತಿರ್ರಿ, ಎಲ್ಲ ಗಲೀಜ್ ತಿನ್ಬಿಟ್ಟ. ಓಕೆ, ಸ್ವಚ್ಛತೆ ಇಲ್ರಿ, ಫಸ್ಟ್ ಆಫ್ ಆಲ್ ಸ್ವಚ್ಛತೆ ಇಲ್ರಿ ಬಸ್ ಸ್ಟ್ಯಾಂಡ್. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಬಸ್ ನಿಲ್ದಾಣದ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಏನಂತಾರೆ ಅವರು? ಸ್ವಚ್ಛತೆ ನಾವು ಮಾಡ್ತಾ ಇದೀವಪ್ಪ, ಜನರು ಸ್ವಚ್ಛತೆ ಇಟ್ಕೋಬೇಕಂತಾರೆ. ಸ್ವಚ್ಛತೆ ಮಾಡಿರೋ ಸ್ವಚ್ಛತೆ ಇಟ್ಟರು ಅಂತಾರೆ ಜನರು, ಅವ್ರು ಮಾಡ್ತಾನೆ ಇಲ್ರಿ. ಸೊ ಸ್ವಚ್ಛತೆ ಜನರು ಒಂದು ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇದೆ, ಅದು ಕೂಡ ಸ್ವಚ್ಛವಾಗಿಲ್ಲ, ಅದು ಕೂಡ ಗಲೀಜಾಗಿದೆ, ಅದನ್ನಾದ್ರೂ ಕ್ಲೀನ್ ಮಾಡಿಸಬಹುದಾಗಿತ್ತಲ್ಲ, ಅವರು ಯಾಕೆ ಮಾಡಿಸಿಲ್ಲ ಅಂತ ಕೇಳಿದ್ರೆ ಏನಂತಾರೆ ಅವರು? ಆಯ್ತಪ್ಪ, ಮಾಡ್ತಮ್ಮ, ಮಾತಾಡೋಣ, ಮಾಡ್ತೀವಿ ಅಂತಾರ್ರಿ. ಮತ್ತೆ ಇನ್ನುವರೆಗೆ ಮಾಡಿಸಿಲ್ಲ ರೀ, ನೀವು ನೋಡ್ತೀರಲ್ರಿ ವಿಡಿಯೋದಲ್ಲಿ ಯಾವ ತರ ವ್ಯವಸ್ಥೆ ಕೂಡಿದ. ಸೊ ಕೇಳಿದ್ರೆ ಮಾಡಿಸ್ತೀವಿ ಸರ್ ಅಂತಾರೆ, ಅದಕ್ಕೆ ಬಿಟ್ರೆ ಮತ್ತೆ ಬೇರೆ ಯಾವ್ದು ಉತ್ತರ ಇಲ್ಲ, ಯಾವ್ದು ಉತ್ತರ ನೀಡ್ತಿಲ್ಲ ಸರ್. ಸೋಕೆ, ಅಲ್ಲಿನ ಶಾಸಕರಿಗೆ ಈ ಸಮಸ್ಯೆ ಗೊತ್ತಿದೆ, ನಾ ಬಸ್ ನಿಲ್ದಾಣದಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳಿವೆ, ಅಲ್ಲಿನ ಶಾಸಕರಿಗೆ ಗೊತ್ತಾ? ಮಾನಪ್ಪ ವಜ್ಜಲ್ ಅವ್ರಿಗೆ, ಮಾನಪ್ಪ ವಜ್ಜಲ್ ಅವ್ರಿಗೆ ಅವ್ರಿಗೆ ಗೊತ್ತಾದ್ರೆ, ಎಲ್ಲ ಗೊತ್ತಾದ್ರಿ, ಅವ್ರ ಸಂಖ್ಯೆ ಇದಾರೆ, ಏನ ಇದ್ರ ಬಗ್ಗೆ ಗಮನ ಹರಿಸಲ್ರಿ. ಒಂದ್ಸಲ ಬಸ್ ಕಡೆ ಅವ್ರು ಬಂದೇ ಅಲ್ರಿ, ಬಂದ್ರ ಇಲ್ಲಿ ಸಮಸ್ಯೆ ಏನಂತ ಗೊತ್ತಿರ್ತಾರೆ. ಸೊ ಅಲ್ಲಿ ಜನರಿಗೆ ಕೇಳಿದ್ರೆ ಜನ ಏನಂತಾರೆ? ಜನರು ಕೇಳ್ತಾರೆ, ಹೋಗಿ ಕೇಳ್ತಾರೆ ಏನ್ರಿ ಅಂತಾರ, ಅವ್ರು ಆಯ್ತು ಮಾಡಮ್ ಅಂತಾರ, ಮತ್ತೆ ಸಂಖ್ಯೆ ಹೋಗ್ತಾರ್ರಿ. ಯಾವ ಸಂಘಟನೆಗಳ ಒಂದ್ಸಲ ಸ್ಟ್ರೈಕ್ ಮಾಡಿ ಬಸ್ ಶೌಚಾಲಯ ಮಾಡಿಸಿದ್ರಿ, ಮತ್ತೆ ಇದಾದ ಶೌಚಾಲಯ ಆದ ತಕ್ಷಣ ಅದ ಹೆಂಗ ಐತೆ ಅಂತ ಯಾರು ನೋಡಿಲ್ರಿ, ಮತ್ತೆ ಸರಿಯಾಗಿ ಅವ್ರನ್ನ ಬಳಕೆ ಮಾಡ್ತಾ ಇಲ್ರಿ. ಗಂಗಾಧರ್ ಅಂತ್ರಿ ಇಲ್ಲಿ ಇಲ್ರಿ ಗಂಗಾಧರ್, ಒಟ್ಟಾರೆಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಜೊತೆಗೆ ಚುನಾಯಿತ ಬಂದಿಲ್ಲ, ನಿರ್ಲಕ್ಷ್ಯ ವಹಿಸದನ್ನ ಅರ್ಥ ಆಯ್ತು. ಓಕೆ ಓಕೆ ಸರ್, ನಿರ್ಲಕ್ಷ್ಯ ಅಂದ್ರೆ ತುಂಬಾನೇ ಇದೆ ಸರ್, ನಿರ್ಲಕ್ಷ್ಯ ವಹಿಸಿರಂದ್ರೆ ಇದೆಲ್ಲ ಎದ್ದು ಕಾಣ್ತಾರ ಸಮಸ್ಯೆಗಳು, ಇಲ್ಲಾಂದ್ರೆ ಆರಾಮ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಥ್ಯಾಂಕ್ ಯು. ಸೊ ಓಕೆ ವೀಕ್ಷಕರೇ, ನಮ್ಮ ಅಲ್ಲಿನ ವರದಿಗಾರರಾಗಿರುವಂತಹ ಗಂಗಾಧರ್ ಅವರಿಗೆ ಮಾತಾಡಿದ್ವಿ, ಹೇಳಿದ್ರು ಸರ್, ಅಧಿಕಾರಿಗಳಿಗೆ ಹೇಳಿದ್ವಿ, ಜನಪ್ರತಿನಿಧಿಗಳಿಗೆ ಕೂಡ ಗೊತ್ತು. ಸೊ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಸಕ್ಕೆ ಅಲ್ಲಿಗೆ ಭೇಟಿ ನೀಡಿಲ್ಲ, ಅಧಿಕಾರಿಗಳಿಗೆ ಹೇಳಿದ್ರೆ ನಾವೆಲ್ಲ ಮಾಡ್ತಿದೀವಲ್ಲಪ್ಪ, ಜನ ಗಲೀಜು ಮಾಡ್ತಿದ್ದಾರೆ, ಏನ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ ಸರ್. ಬಸ್ ನಿಲ್ದಾಣ ಅಂದ್ರೆ ಅದು ಸಣ್ಣ ಪುಟ್ಟ ಒಂದು ಪ್ಲಾಸ್ಟಿಕ್ ಕವರ್ಸ್, ಅದು ಬೀಳ್ತಾ ಇರುತ್ತೆ, ಅದನ್ನ ಕ್ಲೀನ್ ಮಾಡಿಸ್ಬೇಕು, ಅದಕ್ಕೆ ಅಂತಾನೆ ಸಿಬ್ಬಂದಿ ಇರ್ತಾರೆ. ಶೌಚಾಲಯ ಅಂದ್ರೆ ಒಂದು ಶೌಚಾಲಯ ನಿರ್ವಹಣೆ ಮಾಡೋಕ್ಕೆ ಒಂದು ಟೆಂಡರ್ ಕೊಟ್ಟಿರ್ತಾರ, ಸೊ ಅವರಿಗೆ ಅದು ಆ ಕೆಲಸ ಅವ್ರದ್ದು, ಅದನ್ನ ಅವ್ರು ಕರೆಕ್ಟ್ ಆಗಿ ಮಾಡಬೇಕು. ಓಕೆ, ಒಂದು ಕರೆ ಇದೆ ಮೊದಲಿಗೆ ಮಾತಾಡೋಣ. ಹಲೋ, ಇಲ್ಲ ನಿಂತು ನೋಡ್ರಿ, ಒಂದು ಒಟ್ಟಾರೆಗಳು ಎದ್ದು ಕಾಣ್ತಿರೋದಪ್ಪ ಅಂದ್ರೆ ನಿರ್ಲಕ್ಷ್ಯ ಬಂದಿಗಳು ಇರ್ತಾರೆ, ಕ್ಲೀನ್ ಮಾಡ್ಸಕ್ ಆಗೋದಿಲ್ಲ ಅವ್ರ ಕೈಯಿಂದ, ಬಟ್ ಮಹಿಳಾ ವಿಶ್ರಾಂತಿ ಕೂಡ ಗಲೀಜ್ ಆಗ್ಬಿಟ್ಟಿದೆ ಅದು. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ರ? ಶರಣು ಪಡಿಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರ. ಹೇಳಿ ಸರ್.
ಏನಿಲ್ಲ ಸರ್, ನಮ್ ಸ್ಕೂಲಿಗೆ ಸ್ವಚ್ಛ ಸರ್, ಬರೋದು ಸರ್ಕಾರಿ ಶೌಚಾಲಯ ಸಾರ್ವಜನಿಕ ವ್ಯಕ್ತಿ ಕೊಡ್ತಾರ ಇದು ಕೊಡಲ್ಲ ಸರ್, ಸಾರ್ವಜನಿಕ ಕೊಡಲ್ಲ ಸರ್. ಯಾ ಮಾಡಿದ್ರೆ ಎಲ್ಲ ಸರ್ ತಮ್ ಗ್ರಾಮ ಪಂಚಾಯತ್ಗೆ? ನಮ್ಮ ಕೋನೂರು ಪಂಚಾಯತ್ ಸರ್, ಅಂಜಪಟಲ್ ಕೋನೂರು ಪಂಚಾಯತ್. ಓಕೆ, ಯಾವ ಪಂಚಾಯತ್ ಸರ್? ಕೋಗನೂರು ಸರ್, ಕೋಗನೂರು ಸರ್. ಕೂಗನೂರು, ಕೂಗನೂರು. ಓಕೆ, ಏನಿದೆ ಸಮಸ್ಯೆ ಅಲ್ಲಿ ಸರ್? ಶೌಚಾಲಯ ಸರ್, ನಮ್ಮ ಸ್ಕೂಲಿಗೆ ಸ್ಕೂಲ್ ಅದ ಸರ್, ಮಂಡ್ಯ ಸ್ಕೂಲ್ ಅದ ಸರ್, ಒಟ್ಟ ಹುಡುಗರು ಸರ್ 450 ಹುಡುಗರು ಸರ್, ಒಟ್ಟ ಶೌಚಾಲಯ ಒಟ್ಟ ಯಾರು ಎಂ ಎಲ್ ಎ ಬಿ ಇದು ಮಾಡಿಲ್ಲ ಸರ್, ಯಾರು ಶೌಚಾಲಯ ಮಾಡಿದ್ರು ಸರ್, ಮಾಡಿದ್ರೆ ಸರ್ ಒಟ್ಟ ಸರ್. ಅದಕ್ಕೆ ಅವ್ರಿಗೆ ಎಂ ಎಲ್ ಎ ಗಮನಕ್ಕೆ ತಂದ್ರ ಶಾಸಕರಿಗೆ ಈ ಸಮಸ್ಯೆ ಕುರಿತು? ಶೌಚಾಲಯ ಸರ್, ನೀವು ಕೂಡ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು, ನಿಮ್ಮ ಶಾಸಕರಿಗೆ ಮಾತಾಡ್ಬಿಟ್ಟು ಒಂದು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಡಿ ಅಂತ ಹೇಳ್ಬಹುದಾಗಿತ್ತಲ್ಲ, ಅವ್ರ ಗಮನಕ್ಕೆ ತಂದ್ರ ಸಭರಿಗೆ ಸರ್? ಯುವ ಸಭರಿಗೆ ಸಿ ಎಸ್ ಅವರಿಗೆ ಕೊಟ್ಟಿದ್ದೇವೆ ಸರ್ ಲೆಟರ್, ಆಲ್ರೆಡಿ ಕೊಟ್ಟಿದ್ದೇವೆ ಸರ್, ಅಂದ್ರೆ ಈಗ ಮಿನಿಮಮ್ 1.5 ವರ್ಷ ಆಯ್ತು ಸರ್ ಕೊಟ್ಟಿದ್ರಿ, ನಾ ಮಾಡಲಾಗಿದೆ ಸರ್. ಇಲ್ಲ ಶಾಸಕರ ಗಮನಕ್ಕೆ ತಂದ್ರೆ ಶಾಸಕರ ಅನುದಾನ ಯೂಸ್ ಮಾಡಬಹುದಲ್ಲ, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ ಕೂಡ ಯೂಸ್ ಮಾಡಬಹುದಲ್ಲ ಶೌಚಾಲಯಕ್ಕೆ ಸರ್? ಅಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಹಾಗೂ ಅಲ್ಲಿನ ಶಾಸಕರ ಗಮನಕ್ಕೆ ತರಬೇಕಾಗಿರುತ್ತೆ, ಯಾಕಂದ್ರೆ ಅವ್ರ ಅನುದಾನದಲ್ಲಿ ಶೌಚಾಲಯಕ್ಕಾಗಿ ಅನುದಾನ ಇರುತ್ತೆ, ಆ ಅನುದಾನ ಯೂಸ್ ಮಾಡಬಹುದಲ್ಲ ಅವರು. ಕೊಟ್ಟಿದ್ದೆ ಸರ್ ಆಲ್ರೆಡಿ ಕೊಟ್ಟಿದ್ದೆ ಸರ್, ಮಾಡಲಾಗಿದೆ ಸರ್ ಲೆಟರ್ ಬರ್ದು ಕೊಟ್ಟಿದ್ದೆ, ಸ್ಕೂಲ್ ದಿಂದ ಕೊಟ್ಟಿದ್ದೆ ಸರ್, ನಮ್ಮ ಪಂಚಾಯತ್ ಗ್ರಾಮ ಸದಸ್ಯರ ವತಿಯಿಂದ ಕೊಟ್ಟಿದ್ದೆ ಸರ್. ಓಕೆ ಸರ್, ಓಕೆ ಸರ್. ಕೊಟ್ಟಿದ್ದೆ ಸರ್, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಬರ್ತಾರೆ ಸರ್ ಅಲ್ಲಿ ನಿಮ್ ಕ್ಷೇತ್ರಕ್ಕೆ? ತಮ್ಮ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಬರ್ತಾರೆ? ಶಿಕ್ಷಣಪ್ಪ ಇದು ಅನ್ನಪೂರ್ಣ ಶಿಕ್ಷಣಪ್ಪ ಹಿರಾಪುರ ಬರ್ತಾರೆ ಸರ್. ಅನ್ನಪೂರ್ಣ ಶಿಕ್ಷಣಪ್ಪ. ಓಕೆ ಸರ್, ನಾವು ಅವ್ರಿಗೆ ಕರೆ ಮಾಡಿಬಿಟ್ಟು ಮಾತಾಡ್ತೀವಿ ಸರ್, ಆದಷ್ಟು ಬಗ್ಗೆ ಸಮಸ್ಯೆನ ಬಗೆಹರಿಸಕ್ಕೆ ಹೇಳ್ತೀವಿ. ನಾವು ನಮ್ಮ ಶಾಸಕರ ಮಾಲೀಕ ಗುತ್ತರ ಅವರಿಗೆ ಹಾಗೂ ಎಲ್ಲ ಜಿಲ್ಲಾ ಪರಿಷತ್ ಇಬ್ಬರು ಕೂಡ ಗಮನಕ್ಕೆ ತಂದು ಆದಷ್ಟು ಬೇಗ ಸಮಸ್ಯೆ ಅವರಿಂದ ಸಮಸ್ಯೆ ಬಗೆಹರಿಸ ಕೆಲಸ ಮಾಡ್ಕೊಡ್ತೀವಿ. ಹಾ, ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ. ಓಕೆ, ಕರೆ ಬಂತು, ಅವರು ಕೂಡ ಹೇಳಿದ್ರು ಸೊ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಶಿವಣ್ಣ ಸರ್ ಕರೆ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೂಡ ಆದಷ್ಟು ಬೇಗ ಮಾತಾಡ್ಬಿಟ್ಟು, ನಾಲ್ಕು ಸುಮಾರು 450 ಜನ ವಿದ್ಯಾರ್ಥಿಗಳು ಇರುವಂತಹ ಶಾಲೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಸೊ ಆದಷ್ಟು ಬಗ್ಗೆ ಹೇಳ್ತೀವಿ ಈ ಒಂದು ಸಮಸ್ಯೆನ ಬಗೆಹರಿಸಕ್ಕೆ. ನಾವು ಕೂಡ ಅಲ್ಲಿನ ಶಾಸಕರ ಗಮನಕ್ಕೆ ಈ ಒಂದು ಮಾತನ್ನ ತಗೊಂಡು ಬರ್ತೀವಿ. ಓಕೆ, ಇವಾಗ ನಾವು ಅಗೇನ್ ನಮ್ಮ ರಾಯಚೂರಿನ ಲಿಂಗಸೂರಿನ ಬಸ್ ನಿಲ್ದಾಣಕ್ಕೆ ವಾಪಸ್ ಬರೋದಾದ್ರೆ ನಮ್ಮ ವರದಿಗಾರರಿಂದ ಹಲವಾರು ಮಾಹಿತಿಗಳನ್ನ ತಗೊಂಡಾಯ್ತು. ಇವಾಗ ಡೈರೆಕ್ಟ್ ಆಗಿ ಅಲ್ಲಿನ KSRTC ಅಧಿಕಾರಿಗಳಿಗೆ ಕರೆ ಮಾಡೋಣ. KSRTC ಅಧಿಕಾರಿ ಅವರಿಗೆ ಕರೆ ಮಾಡೋಣ, ಅವರಿಗೆ ಮಾತಾಡೋಣ. ಇಲ್ಲ, ಅದಕ್ಕಿಂತ ಮುಂಚೆ ಸ್ಥಳಕ್ಕೆ ಹೋಗಿ ತಗೊಂಡು ಅಲ್ಲಿ ಮಾಹಿತಿ ಏನಾದ್ರು ಪಡ್ಕೊಂಡು ಮಾಡೋಣ. ಇಲ್ಲ, ಸಮಸ್ಯೆ ಕುಂದ್ಬಿಡ್ತಾರೆ ನಮ್ಮ ಅಧಿಕಾರಿಗಳು. ಹೌದು ಹೌದು, ಸ್ಥಳೀಯರಿಂದನೇ ಕೇಳೋಣ ಒಂದ್ಸಲ. ಓಕೆ, ಒಂದು ಸ್ಥಳೀಯ ಕರೆ ಇದೆ, ಕರೆ ಮಾಡೋಣ. ಒಂದು ಸ್ಥಳೀಯರ ಕರೆ ಇದೆ. ಒಂದು ಹಲೋ. ಹಲೋ ಸರ್, ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಆಳಂದ ತಾಲೂಕದಿಂದ್ರಿ. ಆಳಂದ, ನಿಮ್ಮ ಹೆಸರು ಸರ್? ರಮೇಶ್ ಭಜಂತ್ರಿ ಅಂತ ಸರ್, ಇಳಸಂಗಿ. ರಮೇಶ್ ಭಜಂತ್ರಿ, ಆಳಂದ ತಾಲೂಕಿನ ಯಾವ ಗ್ರಾಮ ಸರ್ ತಮ್ದು? ಸರ್ ಇಳಸಂಗಿ ಸರ್. ಇಳಸಂಗಿ ಗ್ರಾಮನಾ? ಓಕೆ, ಹೇಳಿ ಸರ್. ಸರ್ ಕೊರಮ ಸಮಾಜ ಅಧ್ಯಕ್ಷ ಇದ್ದೇನೆ ಸರ್ ಇಲ್ಲಿ. ಹ್ಮ್, ಯಾರ ಅಧ್ಯಕ್ಷ ಸರ್? ಕೊರಮ ಸಮಾಜ ಸರ್. ಹಾ, ಓಕೆ ಓಕೆ, ಹೇಳಿ ಹೇಳಿ ಸರ್. ನಮ್ಗದು ಇರತಕ್ಕಂಥದ್ದು 20-25 ಮನಿ ಐತ್ರಿ ಸರ್, ನಮ್ ಕೊರಮ ಸಮಾಜದ್ರಿ. ಸರ್ ಬಾವಿ ಹೊಡೆದ್ರಿ ಸರ್, ಇವಾಗ ಸುಭಾಸ್ ಗುತ್ತದರ್ ಪಿರಿಯಡ್ನಾಗ ರೀ, ಇವಾಗ ಬಾವಿ ಹೊಡೆದ್ರಿ, ಬಾವಿ ಹೊಡೆದ್ ಬಾಕ ಮುಂದ ಹಳ್ಳ ಅದ್ರಿ ಸರ್, ಮುಂದ ಹಳ್ಳ ಐತಿ. ಹಳ್ಳ ಯಾವ್ದೇ ಅದು ಯಾವ ಎಮ್ ಎಲ್ ನೂ ಕೇರ್ ಮಾಡೋದ್ರಿ, ಗ್ರಾಮ ಪಂಚಾಯತ್ ಕೇರ್ ಇಲ್ಲ, ಮತ್ತೆ ಯಾವ್ದು ತಾಲೂಕ್ ಪಂಚಾಯತ್ ಕೇರ್ ಇಲ್ಲ, ಯಾವ್ದು ಅದಕ್ಕೆ ಸಮಸ್ಯೆ ಹೇಳ್ಕೋಬೇಕಂತಂದ್ರೆ ನಿಮ್ಗೆ ಹೆಲ್ಪ್ ಇವಾಗ ಸರ್. ಇವಾಗ ಅಲ್ಲಿ ಏನ್ ತೊಂದರೆ ಆಗ್ತಿದೆ ಸರ್ ಪ್ರೆಸೆಂಟ್ ಆಗಿ? ಇವಾಗ ಯಾವ ರೀತಿಯ ತೊಂದರೆ ಆಗ್ತಿದೆ ಅಲ್ಲಿ? ಏನ್ ಸಮಸ್ಯೆ ಆಗ್ತಿದೆ ಸರ್? ಇವಾಗ ಕಡೆ ಮಠದ ಬಾಯಿ ಹೊಡೆದ್ರ ಸರ್, ಒಂದ್ ಸೈಡ್ ರೀ, ಒಂದ್ ಸೈಡ್ ಮಠದ ಬಾಯಿ, ಒಂದ್ ಸೈಡ್ ನಮ್ ಸಮಾಜದ ಬಾಯಿ ರೀ ಸರ್. ಬ್ಯಾಸಿಗೆ ಒಳಗ ಇಡೀ ಊರೇ ನೀರ್ ಹೋಯ್ತದೆ ಸರ್, 100-75% ಊರ ನೀರ್ ಮಂದಿ ಹೋಯ್ತದ ನೀರ್ ರೀ. ಅಂತದ ಕೇರ್ ಮಾಡೋದ್ ಇರ್ ಸರ್, ಅಲ್ಲಿ ಇಲ್ಲಿ ಬೋರ್ ಹೊಡೆಯೋದು, ಅಲ್ಲಿ ಇಲ್ಲಿ ಅದಕ್ಕೆ ಸರ್ ಸರ್ ದುರಸ್ತ ಮಾಡ್ರ, ನೀರ್ ಬರ್ತದ ಸರ್ ಹಳ್ಳದ ನೀರ್ ರೀ. ಅಂದ್ರೆ ಬಾಯ ಒಳಗ್ ರೀ, ಅಂದ್ರೆ ಆ ಬಾವಿಗಳನ್ನ ದುರಸ್ತಿ ಮಾಡಿಸ್ಬೇಕು ಅಂತ ಹೇಳ್ತಿದ್ರ ನೀವು? ದುರಸ್ತಿ ಆಗ್ಯದ ಸರ್, ಅದು ಒಳಗಿನ ನೀರ್ ಅಂತ ಸರ್, ಪೈಪ್ ಗಳು ಬಿಟ್ಟರ್ರಿ, ಪೈಪ್ ಗಳು ಏನೂ ಇಲ್ಲ ಸರ್, ಗ್ವಾಡೆ ಕಟ್ಟಬೇಕ್ರಿ ಸರ್, ಒಂದು 100 ಫೀಟ್ ಗ್ವಾಡಿ ಕಟ್ಟಬೇಕ್ರಿ, ಅಂದ್ರೆ ಅವಾಗ ನೀರ್ ಬರಲ್ರಿ ಹಳದಂದ್ರಿ. ಓಕೆ 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 ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು, ಗೊತ್ತಾಯ್ತು ಗೊತ್ತಾಯ್ತು. ಸೊ ಓಕೆ ಸರ್, ನಾವು ಆದಷ್ಟು ಬೇಗ ಹೇಳ್ತೀವಿ ಅಲ್ಲಿನ ಶಾಸಕರ ಗಮನಕ್ಕೆ ತಗೊಂಡು ಬರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ದೂರವಾಣಿ ಸಂಖ್ಯೆ ಮತ್ತೆ ಅಲ್ಲಿನ ಒಂದಿಷ್ಟು ಫೋಟೋಗಳಾದ್ರೆ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿರಿ ಸರ್, ನಾವು ಅದಕ್ಕೆ ಸಂಬಂಧಪಟ್ಟ ಮಾತಾಡ್ತೀವಿ. ಇಟ್ಕೊಂಡು ಸುಭಾಷ್ ಗುತ್ತದರ್ ಇಟ್ಕೊಂಡು ಎಲ್ಲಾನೇ ಕೈದು ಮಾಡ್ಕೊತ ಬಂದಿವ್ರಿ ಸರ್.
ರಮೇಶ್ ಭಜಂತ್ರ ಇಲ್ಲಿ ಸರ್ ಇಲ್ಲಿವರೆಗೂ ಹೇಳ್ತೀನಿ. ಸೊ ಅಲ್ಲಿ ಏನೆಲ್ಲಾ ಸಮಸ್ಯೆಗಳಿವೆನೋ ಆ ಎಲ್ಲಾ ಸಮಸ್ಯೆಗಳು ವಾಟ್ಸ್ಆಪ್ ಅಲ್ಲಿ ಟೈಪ್ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳ ಒಂದಿಷ್ಟು ಫೋಟೋಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ತೆಗೆದುಬಿಟ್ಟು ನಮ್ಮ ವಾಟ್ಸ್ಆಪ್ ನಂಬರ್ ಗೆ ನೀವು ಕಳಿಸಿದ್ರೆ ಆದಷ್ಟು ಬೇಗ ಅದಕ್ಕೆ ಯಾರೆಲ್ಲ ಸಂಬಂಧಪಡ್ತಾರೋ ಪ್ರತಿಯೊಬ್ಬರಿಗೂ ಕೂಡ ನಾವು ಮಾತಾಡ್ಬಿಟ್ಟು ಆ ಕಡೆ ಭೇಟಿ ನೀಡಿ ಸಮಸ್ಯೆನ ಬಗೆಹರಿಸಕ್ಕೆ ಹೇಳ್ತೀವಿ. ಲೆಟರ್ ಮೇಲೆ ಬರ್ದ್ಕೊಡಿ, ಸಮಾಜ ಲೆಟರ್ ಪಡೆದಿಲ್ಲ ಬರ್ದ್ಬಿಟ್ಟು ನಮ್ಮ ವಾಟ್ಸ್ಆಪ್ ಗೆ ಸೆಂಡ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಕರೆ ಮಾಡಿದ್ದಕ್ಕೆ. ಸೊ ಸಮಸ್ಯೆಗಳಂತೂ ಎಲ್ಲ ಕಡೆ ಇದೆ. ಸೊ ಡೈರೆಕ್ಟ್ ಆಗಿ ಅಲ್ಲಿನ ಇವಾಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಒಂದು ಬಸ್ ರಾಜು ಎಂಬ ಸ್ಥಳೀಯರಿಗೆ ಕರೆ ಮಾಡೋಣ. ಸ್ಥಳೀಯರಾಗಿರುವಂತಹ ರಾಜು ಅವರಿಗೆ ಕರೆ ಮಾಡೋಣ, ಅವ್ರಿಗೆ ಮಾತಾಡೋಣ. ಅದಾದ್ಮೇಲೆ ಡೈರೆಕ್ಟ್ ಆಗಿ KSRTC ಅಧಿಕಾರಿಗಳಿಗೆ ಮಾತಾಡೋಣ. ಅದಾದ್ಮೇಲೆ ಅಲ್ಲಿನ ಶಾಸಕರಾಗಿರುವಂತಹ ಮಾನಪ್ಪ ವಜ್ಜರವರು ಕೂಡ ಕರೆ ಮಾಡೋಣ. ಮೊದಲೇ ಬಿಟ್ರೆ ಫೋನ್ ಪಿಕ್ ಮಾಡಲ್ರಿ ಅವರು ಮಾಡ್ತಾರೆ. ಇಲ್ಲ ಸರ್, ಅವೆಲ್ಲ ಏನಿಲ್ಲ, ಫೋನ್ ಪಿಕ್ ಮಾಡ್ಬೇಕಾಗುತ್ತೆ, ಅದು ಅವರ ಒಂದು ಕ್ಷೇತ್ರದ ಸಮಸ್ಯೆ. ಇವಾಗ ಮಾಡಿಲ್ಲ ಅಂದ್ರೆ ಉತ್ತರ ಕೊಡಬೇಕಾಗಿರುವಂತಹ ಪರಿಸ್ಥಿತಿ. ಚೀರಿ ಚೀರಿ ಹೇಳ್ತೇವೆ ಅವ್ರಿಗೆ ಫೋನ್ ಹಚ್ಚೋಣ ಫೋನ್ ಹಚ್ಚೋಣ ಅಂದ್ರೆ ಅವ್ರಿಗೆ ಫೋನೇ ಪಿಕ್ ಮಾಡಲಪ್ಪ. ಮಾಡ್ತಾರೆ, ಮಾಡ್ಬೇಕಾಗುತ್ತೆ. ಸೊ ಓಕೆ, ಅಲ್ಲಿನ ಸ್ಥಳೀಯರಾಗಿರುವಂತಹ ರಾಜು ಅವ್ರಿಗೆ ಇವಾಗ ಕರೆ ಮಾಡೋಣ, ಅವ್ರಿಗೂ ಕೂಡ ಮಾತಾಡೋಣ, ಏನಂತಾರೆ ಅನ್ನೋದನ್ನ ಕೇಳೋಣ. ಆಲ್ಮೋಸ್ಟ್ 206 ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹೌದು, SSV TV ಒಂದು 206 ನಂಬರ್ ಬಂದ್ರೆ ಅದು ಬ್ಲಾಕ್ ಆಗುತ್ತೆ. ಮತ್ತೊಂದು ಕರೆ ಇದೆ, ಯಾರು ಕರೆ ಮಾಡಿದ್ದಾರೆ? ಹಲೋ, ಹಲೋ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ತಾಸನ್ ತಂತರ. ಸರ್ ಎಲ್ಲಿಂದ? ತಾಜ್ ಸುಲ್ತಾನ್ಪುರ್. ತಾಜ್ ಸುಲ್ತಾನ್ಪುರ್, ನಿಮ್ಮ ಹೆಸರು? ದೇವೇಂದ್ರ. ದೇವೇಂದ್ರ ಹೇಳಿ. ದೇವೇಂದ್ರ ಸರ್, ನಿಮ್ಮ ಟಿವಿ ಸೌಂಡ್ ಅನ್ನ ಮೊದಲು ಮ್ಯೂಟ್ ಮಾಡಿ ಸರ್. ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಸರ್, ನಿಮ್ಮ ಟಿವಿ ಸೌಂಡ್ ಅನ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಹಲೋ ಸರ್, ನಿಮ್ಮ ಟಿವಿ ಸೌಂಡ್ ಅನ್ನ ಮ್ಯೂಟ್ ಮಾಡ್ಬಿಟ್ಟು ಒಂದು ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಿ. ಓಕೆ, ಕರೆ ಕಟ್ಟ ಹೋಗಿದೆ. ಸೊ ವೀಕ್ಷಕರೇ, ಪ್ರತಿದಿನವೂ ಕೂಡ ಹೇಳ್ತೀನಿ, ಇವಾಗಲೂ ಕೂಡ ಹೇಳ್ತಿದ್ದೀನಿ, ಕರೆ ಮಾಡುವಾಗ ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಿದ್ರೆ ನೀವು ಹೇಳಿರುವಂತಹ ಸಮಸ್ಯೆ ನಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದ್ರೆ ನೀವು ಕರೆ ಮಾಡಿರ್ತೀರ, ಕರೆ ಮಾಡಿದ್ಮೇಲೆ ಸಮಸ್ಯೆ ಹೇಳದೇನೆ ಕರೆ ಕಟ್ಟ ಹೋದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಕರೆ ಬಂದು ಸಮಸ್ಯೆ ನಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗದೆ ಇದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೆ ಪ್ರತಿದಿನವೂ ಹೇಳ್ತೀನಿ, ಟಿವಿ ನೋಡಿಕೊಂಡು ಯಾವತ್ತೂ ಮಾತಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಡಿಸ್ಟರ್ಬೆನ್ಸ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಿದ್ರೆ ನಮಗೂ ಕೂಡ ಸಮಸ್ಯೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇವಾಗ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಒಂದು ಬಸ್ ನಿಲ್ದಾಣದ ಬಗ್ಗೆ ನಾವು ಟಾಪಿಕ್ ನ ಮುಂದುವರಿಸೋದಾದ್ರೆ ಅಲ್ಲಿನ ಸ್ಥಳೀಯರಾಗಿರುವಂತಹ ರಾಜು ಅವರಿಗೆ ಕರೆ ಮಾಡೋಣ. ಅದಾದ್ಮೇಲೆ ಅಲ್ಲಿನ KSRTC ಅಧಿಕಾರಿಗಳಿಗೆ ಕೂಡ ಕರೆ ಮಾಡೋಣ, ಮಾತಾಡೋಣ ಏನಂತ ಹೇಳೋದ್ರೆ. ಸೊ ಅಗೇನ್ ಬಸ್ ನಿಲ್ದಾಣದ ಬಗ್ಗೆ ಹೇಳಬೇಕಾದ್ರೆ, ಸೊ ಇದು ಒಂದೇ ಬಸ್ ನಿಲ್ದಾಣ ಅಂತಲ್ಲ, ಎಲ್ಲ ಕಡೆ ಸ್ಪೆಷಲಿ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ನಿಲ್ದಾಣಗಳ ಸಮಸ್ಯೆ ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ. ಬಸ್ ನಿಲ್ದಾಣಗಳಿರುತ್ತೆ, ಗ್ರಾಮೀಣ ಸೌಕರ್ಯ ಎಲ್ಲಿಂದ ಮೂಲಭೂತ ಸೌಕರ್ಯ ಸರ್? ಗ್ರಾಮೀಣ ಪ್ರದೇಶದಲ್ಲಿ ಬಸ್ ನಿಲ್ದಾಣ ಅಂದ್ರೆ ಒಂದ್ 4 ಕುರ್ಚಿ ಹಾಕಿರ್ತಾರೆ ಈ ಕಡೆ ಒಂದು. ಹಲೋ, ಸ್ಥಳೀಯರ ಕರೆ ಇದೆ ಸರ್, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ರ? ಗುಲ್ಬರ್ಗಲ್ಲಿಂದ, ವಾರ್ಡ್ ನಂಬರ್ 19 GDA ಲೇಔಟ್ ಲಿಂದ ಸರ್. ವಾರ್ಡ್ ನಂಬರ್ 19 GDA ಲೇಔಟ್, ಹೇಳಿ ಸರ್. ಶಿವಕುಮಾರ್ ಬಿರಾದರ್ ಅಂತ ಸರ್. ಶಿವಕುಮಾರ್ ಸರ್ ಹೇಳಿ, ಗೊತ್ತಾಯ್ತು ಸರ್. ಏನಾಗಿದೆ ಸರ್, ಇನ್ನು ಅದ್ರಲ್ಲಿ ಯಾರು ಒಬ್ರು ಬರ್ತಾ ಇಲ್ಲ ಸರ್. ಇವಾಗ ಏನ್ ಹೇಳ್ಬೇಕು ಅಂತ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ನನಗೆ. ಪ್ರತಿಯೊಬ್ಬರಿಗೂ ಹೇಳಾಯ್ತು ಸರ್, ಮೇಯರ್ ಅವ್ರಿಗೆ ಹೇಳಿದ್ವಿ, ಮೇಯರ್ ಅವ್ರಿಗೆ ಕೇಳಿದ್ರೆ ಅವರು ಅಲ್ಲಿನ ಕಮಿಷನರ್ ಅವ್ರಿಗೆ ಹೇಳಿದೀನಿ ಅಂತ ಅಂದ್ರು. ಅವ್ರು ಹೇಳೋಕ್ಕಿಂತ ಡೈರೆಕ್ಟ್ ಆಗಿ ನಾವು ಕೇಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಮಿಷನರ್ ಅವ್ರಿಗೆ ಕೇಳಿದ್ವಿ. ಕಮಿಷನರ್ ಅವರು ಆದಷ್ಟು ಬೇಗ ಬಗೆಹರಿಯುತ್ತೆ ಸರ್, ಇದೆಲ್ಲ ಆಗಿದೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ಅವ್ರು ಕೂಡ ಹೇಳಿದ್ರು. ಬಟ್ ಎಲ್ಲರೂ ಬಗೆಹರಿಯುತ್ತೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟೇ ಸಲ ಕಾಲ್ ಮಾಡಿ ಕೇಳಿದ್ರು, ಎಷ್ಟೇ ಸಲ ಅದರ ಸಮಸ್ಯೆ ಬಗ್ಗೆ ಅವರ ಗಮನಕ್ಕೆ ತಗೊಂಡ್ ಬಂದ್ರು ಕೂಡ ನಿಮ್ಮ ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ. ಹೌದು, ಅವ್ರಿಗೆ ಕೇಳಿದ್ರೆ ಏನಂತ ಏನಂದ್ರು ಸರ್, ಇದೊಂದು ದೊಡ್ಡ ಬಜೆಟ್ ನ ಕೆಲಸ. ಸೊ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಟೆಂಡರ್ ಆದ್ಮೇಲೆ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಅವರಲ್ಲಿರೋ ಮಾಹಿತಿಗಳ ಪ್ರಕಾರ, ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸರ್, 1,50,000 ದೊಡ್ಡ ಪ್ರಮಾಣ ಅಮೌಂಟ್ ಸರ್ ಅವರಿಗೆ. ಸೊ ಇಲ್ಲ, ಕೋಟಿ ಬಜೆಟ್ ಇರ್ತಿತ್ತೆ. ನಾವು ಕೇಳಿರುವಂತಹ ಪ್ರಶ್ನೆಗೆ ಅವ್ರು ಕೊಟ್ಟಿರುವಂತಹ ಉತ್ತರ ಹೇಳ್ತಿದ್ದೀನಿ ಸರ್. ಇನ್ನೊಂದೇನಪ್ಪ ಅಂದ್ರೆ, ನಾವು ಅವ್ರಿಗೆ ಹೇಳಿದ್ವಿ ಸರ್, ಇದು ಇಷ್ಟು ದಿನಗಳ ಕಾಲ ಯಾಕೆ ವೇಟ್ ಮಾಡ್ಬೇಕಾಗಿತ್ತು, ಈ ರೀತಿ ಒಂದು ಕೆಲಸ ಮಾಡೋದಾದ್ರೆ ಮೊದಲೇ ಮಾಡಬಹುದಾಗಿತ್ತಲ್ಲ, ನೀವು ಯಾಕೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರಿ ಅಂತ ಕೇಳಿದ್ವಿ.
ಅಲ್ಲಿನ ಜನ ಕೇಳ್ತಿದಾರೆ, ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ಸರ್ ಮೊದ್ಲು ಏನಾಯ್ತೋ ಬಿಟ್ಟು ಗೊತ್ತಿಲ್ಲ, ಇವಾಗಿರೋರು ನಾವು, ನಾವಂತೂ ಕೆಲಸ ಮಾಡ್ತೀವಿ, ಮಾಡ್ತಾ ಇದೀವಿ, ಎಲ್ಲ ಪ್ರೊಸೆಸ್ ಅಲ್ಲಿ ಇದೆ, ಆದಷ್ಟು ಬೇಗ ಮಾರ್ತೀವಿ ಅನ್ನೋ ಒಂದು ಮಾತನ್ನ ಅವರು ಪ್ರೊಸೆಸಿಂಗ್ ಅಲ್ಲಂತೂ ಇದೆ. ನಿಮ್ದು ಲೇಔಟ್ ಬಗ್ಗೆ ಒಂದು ಪ್ರೊಸೆಸ್ ಅಲ್ಲಿ ಇದೆ, ಚಾಲ್ತಿಯಲ್ಲಿ ಇದೆ, ಕೆಲಸ ಮಾಡ್ತಿದೀವಿ ಅಂತ ಹೇಳೋ ಒಂದು ಮಾತನ್ನ ಅವ್ರು ಹೇಳಿದರೆ. ಸೊ ಅಗೇನ್ ಸರ್, ಇವಾಗ ಮತ್ತೆ ಕಾರ್ಪೊರೇಷನ್ ಕಡೆಗೆ ಹೋಗ್ತೀವಿ, ಕಾರ್ಪೊರೇಷನ್ ಹೋದಾಗ ಅಲ್ಲಿನ ಒಂದು ಅಧಿಕಾರಿಗಳ ಜೊತೆ ಮತ್ತೆ ಮಾತಾಡ್ತೀವಿ. ಅಗೇನ್ ನಿಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಮೊದಲಿಂದ ಕೂಡ ಇದೆ, ಆ ಸಮಸ್ಯೆ ಗಮನಕ್ಕಿರುತ್ತೆ, ಅದಕ್ಕೆ ಸಂಬಂಧಪಟ್ಟವರು ಸಿಕ್ಕಾಗೊಮ್ಮೆ ಆ ಸಮಸ್ಯೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಸೊ ಬಟ್ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ನಾನು ಕೂಡ ಅನ್ಕೋತೀನಿ. ನೀವು ಕೂಡ ಒಂದು ಕೆಲಸ ಮಾಡ್ತಾ ಇದ್ರೆ, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಸರ್ ಕರೆಕ್ಟ್ ಆಗಿ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಕೂಡ ಒಂದು ಮಾಡ್ಕೊಳ್ಳಿ, ನಾನು ಕೂಡ ಸಹಕಾರ ಸಹಕಾರ ಇರುತ್ತೆ ಸರ್. ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ನೀವು ವಾರ್ಡ್ ನಂಬರ್ ಬಿಟ್ಟರೆ ಹೇಳಿ ಬ್ರಾದರ್ ಅಂತ ಹೇಳ್ಬಿಟ್ರು ವಾರ್ಡ್ ನಂಬರ್ 19 ನನಗೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದ್ರೆ ನನ್ನ ಇಷ್ಟು ಸಂಚಿಕೆಗಳಲ್ಲಿ ತುಂಬಾ ಒಂದು ಕೆಲಸ ಆಗದೆ ವೇಟ್ ಮಾಡಿಸ್ತಿರೋ ಒಂದು ಸಮಸ್ಯೆ ವಾರ್ಡ್ ನಂಬರ್ 19 ಕಲಬುರಗಿ ನಗರದ ಸಮಸ್ಯೆ ಬಿಡಲ್ಲ ಸರ್. ಯಾವುದೇ ಒಂದು ಸಮಸ್ಯೆ ಗಮನಕ್ಕೆ ಬಂದ್ರೆ ಅದನ್ನ ಬಗೆಹರಿಯೋರ್ಗೂ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತೀವಿ, ಪ್ರೊಸೆಸ್ ಅಲ್ಲಿ ಇದೆ. ನಾನು ಕೂಡ ಇದನ್ನ ಒಂದು ಅವ್ರಿಗೆ ಹೇಳ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇರ್ತೀನಿ. ನೀವು ಕೂಡ ನಿಮ್ ಕೆಲಸನ ಮಾಡ್ತಾ ಇರಿ. ಕಲಬುರಗಿ ನಗರದ ವಾರ್ಡ್ ನಂಬರ್ 19 ಅಗೇನ್ ಮತ್ತೆ ಹೇಳ್ತೀನಿ, ಸಂಬಂಧಪಟ್ಟವ್ರು ಯಾರೆಲ್ಲ ಇದ್ದಿರೋ ಸಮಸ್ಯೆ ಬಗೆಹರಿಸಿ ಅಂತ ನಾನಂತೂ ನಿಮ್ಗೆ ಹೇಳಾಯ್ತು. ಸೊ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಿ. ಸೊ ಓಕೆ, ಡೈರೆಕ್ಟ್ ಆಗಿ ಇವಾಗ ನಾವು ರಾಯಚೂರಿನ ಬಸ್ ನಿಲ್ದಾಣಕ್ಕೆ ಬರೋದಾದ್ರೆ, ರಾಯಚೂರ ಜಿಲ್ಲೆಯ ಲಿಂಗಸೂರು ತಾಲೂಕಿನ ಬಸ್ ನಿಲ್ದಾಣದ ಬಗ್ಗೆ, ಅಲ್ಲಿನ ಸ್ಥಳೀಯರಾಗಿರುವಂತಹ ರಾಜು ಅವರಿಗೆ ಕರೆ ಮಾಡೋಣ, ಅದಾದ್ಮೇಲೆ ಅಲ್ಲಿನ KSRTC ಅಧಿಕಾರಿಗಳಿಗೆ ಕರೆ ಮಾಡಿಬಿಟ್ಟು ಅವರು ಕೂಡ ಮಾತಾಡೋಣ. ಏನಂತಾರೆ ಈ ಒಂದು ಬಸ್ ನಿಲ್ದಾಣದ ಸಮಸ್ಯೆ ಯಾವಾಗ ಬಗೆಹರಿಸ್ತಾರೆ ಅನ್ನೋದನ್ನ ಕೇಳೋಣ. ಇದೇನು ವಾರ್ಡ್ ನಂಬರ್ 19 ತರ ಕೋಟಿ ಗಂಟಲೆ ದುಡ್ಡು ಬೇಕಾಗಿಲ್ಲ ಸರ್ ಸಮಸ್ಯೆ ಬಗೆಹರಿಸೋಕೆ. ಮೂಲಭೂತ ಸೌಕರ್ಯಗಳ ಕೊರತೆ, ಟೈಮು ಬೇಕಾಗಿಲ್ಲ ಅವ್ರಿಗೆ. ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ಸಂಬಂಧಪಟ್ಟವ್ರು ಹೇಳಿದ್ರೆ ಆ ಕೆಲಸ ಮಾಡಕ್ಕೆ ಅಂತಾನೆ ಸಿಬ್ಬಂದಿಗಳು ಇರ್ತಾರೆ ಸರ್, ಅದೇ ಟೈಮ್ ಬೇಕಲ್ಲ. ಸೊ ಅದು ಟೈಮ್ ಇಲ್ಲ ಅಂದ್ರೆ ಅವ್ರು ಯಾಲ್ ಕೂತ್ಕೊಂಡ್ಬಿಟ್ಟು ಕೆಲಸ ಯಾಕೆ ಮಾಡ್ಬೇಕು ಸರ್? ಟೈಮ್ ಬೇಕು, ಸಿಬ್ಬಂದಿಗಳಿದ್ದಾರೆ. ಓಕೆ, ಸ್ಥಳೀಯರ ಕರೆ. ಮತ್ತೊಂದು ಕರೆ ಇದೆ. ಹಲೋ 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 ಸರ್ ಹೇಳಿ ಸರ್, ನಮಸ್ತೆ. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಗುಲ್ಬರ್ಗಿಂದ ಕರೆ ಮಾಡ್ತಿದ್ದೀವಿ. ಗುಲ್ಬರ್ಗಾ, ನಿಮ್ಮ ಹೆಸರು ಸರ್? ಗಿರಿ ಅಂತ ಹೇಳಿ ಸರ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಗಿರಿ. ಗಿರಿ ಸರ್ ಹೇಳಿ ಸರ್, ಏನ್ ಸಮಸ್ಯೆ? ನಮ್ದು ಮಂಡಲ್ ಪಂಚಾಯತ್ ಪರ್ಮಿಷನ್ ಬಂದ್ ಮಾಡಿದ್ರೆ ಕಾರ್ಪೊರೇಷನ್ ಇಂದ. ಯಾವ ಪಂಚಾಯತ್ ಸರ್ ನಿಮ್ದು? ಇಲ್ಲ, ಮಂಡಲ್ ಪಂಚಾಯತ್ ಇದು ಇಲ್ಲಿ ನಮ್ದು ರಾಮ ಮಂದಿರ ಹತ್ರ ಪ್ಲಾಟ್ ಇದಾವೆ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೋಬೇಕಂದ್ರೆ ಕೊಡ್ತಾ ಇಲ್ಲ. ಯಾಕಂತ ಕೇಳ್ಬೇಕಾಗಿತ್ತು, ಏನ್ ರೀಸನ್ ಕೊಡ್ತಿಲ್ಲ ಅಂತೆ? ಕೊಡ್ಬೇಕಲ್ಲ. ಅದೇ ಸರ್, ಎಲ್ಲ ಟ್ಯಾಕ್ಸ್ ಎಲ್ಲ ತುಂಬಿದೀವಿ, ಇಯರ್ ಟು ಇಯರ್ ಎಲ್ಲ ಟ್ಯಾಕ್ಸ್ ಎಲ್ಲ ತುಂಬಿದೀವಿ. ಅದು ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ, ಇನ್ನ ಆಗಿಲ್ಲ, ಇನ್ನ ಒಂದ್ ತಿಂಗಳು ಹೋಗುತ್ತೆ, ಹದಿನೈದು ದಿನ ಹೋಗುತ್ತಂತೆ. ಕಾರ್ಪೊರೇಷನ್ ಹೋಗಿ ಬಂದು ಹೆಡ್ ಆಫೀಸ್ ಹೋಗಿ ಬರ್ತಾ ಇದೀವಿ. ಓಕೆ, ಏನ್ ರೀಸನ್ ಗೆ ಆಗ್ತಿಲ್ಲ ಅಂತ ಹೇಳ್ತಾರೆ? ಏನ್ ರೀಸನ್ ಬೇಕಲ್ಲ, ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಏನಾದ್ರೂ ಒಂದು ಉತ್ತರ ಕೊಡ್ಬೇಕಲ್ಲ, ಏನಾದ್ರು ಒಂದು ಸುಳ್ಳು ರೀಸನ್ ಆದ್ರೂ ಕೊಟ್ಟಿರ್ಬೇಕಲ್ಲ. ಏನ್ ರೀಸನ್ ಕೊಡ್ತಿದ್ದಾರೆ? ಇಲ್ಲ ಸರ್, ಇನ್ನ ಆಗಿಲ್ಲ, ಇನ್ನ ಅಕ್ರಮ ಸಕ್ರಮ ಬರ್ಬೇಕು, ಬಂದ್ಮೇಲೆ ನಿಮ್ದಾಗತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅಂಡರ್ 1990 ಆಗಿದ್ದು ಎಲ್ಲ ಪರ್ಮಿಷನ್ ಕೊಡಬಹುದು, ಇನ್ನ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಪ್ಪ ಅಂದ್ರೆ, ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಹಾಕಿರಿ. ನಾನು ಅಗೇನ್ ವಾರ್ಡ್ ನಂಬರ್ 19 ಬಗ್ಗೆ ಮಾತಾಡಕ್ಕೆ ಕಾರ್ಪೊರೇಷನ್ ಹೋದಾಗ ನಿಮ್ಮ ಒಂದು ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ, ಅದ್ರ ಒಂದು ಡೀಟೇಲ್ಸ್ ಕೊಟ್ರೆ ಅವ್ರ ಜೊತೆ ಮಾತಾಡಕ್ಕೆ ಆಗುತ್ತೆ. ಹಂಗೆ ದೂರವಾಣಿ ಸಂಖ್ಯೆನ, ನಿಮ್ಮ ಒಂದು ದೂರವಾಣಿ ಸಂಖ್ಯೆ, ನಿಮ್ ಡಾಕ್ಯುಮೆಂಟ್ಸ್ ಹಾಕ್ಬಿಡಿ, ನಾನು ಅವ್ರಿಗೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಓಕೆ, ತುಂಬಾ ಕರೆಗಳಿವೆ, ತುಂಬಾ ಕರೆಗಳಿದೆ. ಮಾತಾಡ್ತಾ ಕೂತ್ರೆ ಕರೆಗಳು ಸಾಯಂಕಾಲದವರೆಗೂ ಮಾತಾಡಿದ್ರು, ಕರೆಗಳು ಮುಗಿಯಲ್ಲ. ರಾಯಚೂರು ಸಮಸ್ಯೆನ ಮೊದಲು ಕಂಪ್ಲೀಟ್ ಮಾಡೋಣ ಇವಾಗ, ಆಮೇಲೆ ಸ್ಥಳೀಯರ ಜೊತೆ ಮಾತಾಡೋಣ. ಯಾಕಂದ್ರೆ ಕರೆಗಳಂತೂ ಕಂಟಿನ್ಯೂಸ್ ಆಗಿದೆ. ಸೊ ಒಂದಿನ ನಮ್ಮ ಆಫೀಸಿಗೆ ಬನ್ನಿ, ಗೊತ್ತಾಗುತ್ತೆ ಎಷ್ಟು ಕರೆ ಬರುತ್ತೆ, ಎಷ್ಟು ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಕೆ, ಇವಾಗ ಡೈರೆಕ್ಟ್ ಆಗಿ ಅಲ್ಲಿನ ಸ್ಥಳೀಯರಿಗೆ ಕರೆ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ KSRTC ಅಧಿಕಾರಿಗೆ ಕರೆ ಮಾಡ್ಬಿಡೋಣ ಬಸ್ ನಿಲ್ದಾಣದ ಬಗ್ಗೆ. ಹೌದು, ಅವ್ರು ಹೇಳ್ಬಿಡ್ತಾರೆ ಬಿಡಿ, ಸಮಯದ ಅಭಾವ ಇರೋದ್ರಿಂದ. ಸೊ ಸ್ಥಳೀಯರಿಗೆ ಮಾತಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ KSRTC ಅಧಿಕಾರಿಗಳಿಗೆ ಮಾತಾಡೋಣ. ಏನ್ ಅದನ್ನ ಹೇಳ್ತಾರೆ, ಏನ್ ಹೇಳ್ತಿದ್ರಿ ನೀವು? ಸಮಸ್ಯೆಗಳ ಗಮನಕ್ಕಿದೆ, ಆ ಒಂದು ಸಮಸ್ಯೆ ನೋಡಿ ಇದೆ ಅಲ್ಲಿ, ಕ್ಲೀನ್ ಇದೆ ಅಲ್ಲಿ. ಹಾ, ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಷ್ಟೋ ಜನ ವಾದ ಮಾಡ್ತಾರೆ, ಎಲ್ಲಿದೆ ಸರ್? ಬನ್ನಿ ತೋರಿಸ್ತೀರಿ, ತೋರ್ಸ್ ಬನ್ನಿ, ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಹಾಗೇನಾದ್ರು ತಪ್ಪಿದ್ರೆ ಪನಿಷ್ಮೆಂಟ್ ಕೊಡಿ ಅಂತ. ಮತ್ತೊಂದು ಸ್ಥಳೀಯರ್ ಕರೆ ಇದೆ. ಹಲೋ
ಹಲೋ ಸರ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಸರ್, ನನ್ನ ಧ್ವನಿ ಕೇಳ್ತಿದ್ದೆ ನಾ ನಿಮ್ಗೆ? ಹಾ ಕೇಳಿಸ್ತದೆ ಸರ್. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಂತ ಹೇಳಿ. ನಮ್ಮ ಹೆಸರು ಶರಣಗೌಡ ಪಾಟೀಲ್ ಅಂತ ಹೇಳಿ. ಹಾ ಸರ್ ಹೇಳಿ, ಎಲ್ಲಿಂದ? ಓಲ್ಡ್ ಜವರ್ಜಿ ರೋಡ್ ಪಿ ಎನ್ ಟಿ ಲೈನ್. ಪಿ ಎನ್ ಟಿನ? ಓಕೆ, ಹೇಳಿ ಸರ್, ಏನ್ ಸಮಸ್ಯೆ? ಸಮಸ್ಯೆ ಏನಂದ್ರೆ, ಈಗ ಅಂಡರ್ ಬ್ರಿಡ್ಜ್ ಇಂದ ಅಂಡರ್ ಬ್ರಿಡ್ಜ್ ಇಂದ ಅಮೋಲ್ವರೆಗೆ ಅದೇನ್ ರೋಡ್ ಇದೆಲ್ಲ ಡಬಲ್ ರೋಡ್ ಮಾಡ್ತಾ ಇದಾರಲ್ಲ ಸರ್, ವೈಂಡಿಂಗ್, ಅಲ್ಲಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಎಲ್ಲಿಂದ ಅಂದ್ರೆ ರಾಮ ಮಂದಿರ ತನ ಇದೆ ಸರ್. ಅದಕ್ಕೆ ಈ ರೋಡ್ಗೆ ಮತ್ತ ಅದು ಡ್ರೈನೇಜ್ಗೆ ಏನು ಈಗ ಡ್ರೈನೇಜ್ ಮಾಡಿದಾರಲ್ಲ ರೋಡ್ ಪಕ್ಕದಲ್ಲಿ, ಆ ಡ್ರೈನೇಜ್ಗೆ ಮತ್ತ ರೋಡ್ಗೆ ಮ್ಯಾಚೇ ಇಲ್ಲ ಸರ್. ಮೀನ್ಸ್ ಯಾವ ರೀತಿ ಹೇಳ್ತಿದ್ದೀರಾ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಲೀಗಲ್ ಹೇಗಂದ್ರೆ, ಈಗ ಏನಾಗಿದೆ ಅಂದ್ರೆ ಆ ರೋಡು ಕೆಳಗಡೆ ಇದೆ, ಅದು ಆ ಡ್ರೈನೇಜ್ ಮೇಲ್ಗಡೆ ಹೋಗಿದೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಸರ್, ಡ್ರೈನೇಜ್ ರೀಸೆಂಟ್ ಆಗಿ ನಿರ್ಮಾಣ ಮಾಡಿರೋದು ನನ್ನ ಪ್ರಕಾರ, ನನ್ ಗೊತ್ತಿರೋ ಪ್ರಕಾರ ಹೌದಾನೆ? ರಸ್ತೆ ಮೊದಲೇ ಇತ್ತು, ಅಲ್ಲಿ ಡ್ರೈನೇಜ್ ಇವಾಗ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲ, ಅದು ಪ್ಲಾನಿಂಗ್ ಕರೆಕ್ಟ್ ಅಲ್ಲ ಒಂದು. ಆಮೇಲೆ ಸೆಕೆಂಡ್ ಥಿಂಗ್ ಹೇಳ್ತೀನಿ, ಅದು ರೋಡ್ ಆ ರೋಡ್ ವೈಡ್ನಿಂಗ್ ಏನ್ ಮಾಡಿದಾರಲ್ಲ ಸರ್, ಈಗ ಅದ್ರ ಅಲ್ಲಿಂದ ಇಲ್ಲಿ ತಾನೆ ಡಬಲ್ ರೋಡ್ ಮಾಡಿದ್ದಾರೆ, ಬಟ್ ಅದು ನಡಬರ್ಕೆ ಅದು ಸೆಂಟರ್ ನಲ್ಲಿ ಡಿವೈಡರ್ ಮಾಡಿಲ್ಲ. ಹೌದು, ಡಿವೈಡರ್ ಮಾಡಿಲ್ಲ. ಸೊ ಓಕೆ, ವಯಸ್ಸಾದವರು ಇರ್ತಾರೆ, ಸ್ಕೂಲ್ ಹುಡುಗರು ಇರ್ತಾರೆ, ಕ್ರಾಸ್ ಹೆಂಗ್ ಮಾಡ್ಬೇಕು ಸರ್ ಅದು? ಹೌದು ಹೌದು. ಸೊ ದೊಡ್ಡ ರೋಡ್, ಒಂದು ಒಳ್ಳೆ ಉದ್ದೇಶದಿಂದ ಕರೆ ಮಾಡಿದ್ರ. ಸೊ ಓಕೆ ಸರ್, ಇದ್ರ ಬಗ್ಗೆ ಕೂಡ ನಾವು ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ. ಇನ್ನೊಂದೇನಪ್ಪ ಅಂದ್ರೆ, ಒಂದು ಒಳ್ಳೆ ರಸ್ತೆ ಇದೆ, ಒಂದು ಡಿವೈಡರ್ ನಿರ್ಮಾಣ ಮಾಡ್ಕೊಡ್ಬೇಕು, ಒಂದು ಒಳ್ಳೆಯ ಒಂದು ಪ್ಲಾನಿಂಗ್ ಪ್ರಕಾರ ಒಂದು ರಸ್ತೆ ನಿರ್ಮಾಣ ಮಾಡಿಲ್ಲ ಅಲ್ಲಿ ಅಂತ ಹೇಳ್ತಿದ್ರ? ಕಲ್ಬುರ್ಗಿ ಮಹಾನಗರ ಮಾಡಿದ್ದಾರೆ. ಓಕೆ, ಸೊ ಇವಾಗ ಮಾಡಿದ್ದಾರೆ, ಇವಾಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಇವಾಗ ಆಗಿರೋದಂತೂ ಬದಲಾವಣೆ ಮಾಡ್ಲಕ್ಕೆ ಬರಲ್ಲ. ಸೊ ಬಟ್ ಇವಾಗ ಮುಂದೆ ಜನರಿಗೆ ಹೆಲ್ಪ್ ಆಗೋ ಹಾಗೆ ಏನಂದ್ರೆ, ಸ್ವಲ್ಪ ಒಂದ್ ನಿಮಿಷ ಸರ್, ಇದು ಇದು ಯಾಕಂದ್ರೆ ದಿಸ್ ಇಸ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಎಸ್ ಸರ್, ಐ ನೋ, ನಾಟ್ ಓನ್ಲಿ ದ ಅಲ್ಲ ನಾಟ್ ಓನ್ಲಿ ಒಬ್ರು ಸಲ ಹೇಳ್ತೇನಲ್ಲ ಹೇಳಿ. ಹೌದು ಹೌದು ಸರ್, ಆಲ್ ಎಲ್ಲಾ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ಗೊತ್ತಾಗುತ್ತೆ ಸರ್. ನಾನು ನೋಡಿದೀನಿ ಆ ರಸ್ತೆ, ನೋಡಿದೀನಿ ಆ ರಸ್ತೆ, ನನ್ಗೆ ಗೊತ್ತು ಅಲ್ಲಿನ ಒಂದು ಪರಿಸ್ಥಿತಿ, ಆ ರಸ್ತೆ ಹೇಗಿದೆ. ಅಲ್ಲೇ ಗುಂಡಿಗಳು ತೋಡಿದ್ದಾರೆ ಸರ್, ಆ ರೋಡ್ ಕಂಪ್ಲೀಟ್ ಆದ್ಮೇಲೆ ಗುಂಡಿಗಳು ತೋಡ್ಬಿಟ್ಟಿದ್ದಾರೆ. ಗುಂಡಿ ಯಾರೋ ಮಳಿಗೆಗಳು ಇರ್ತವೆ, ಶಾಪ್ಗಳು ಇರ್ತವೆ. ಒಂದ್ ಮಾತು ಹೇಳ ಸರ್, ನಿಮ್ಗೆ ಆರ್ ತಿಂಗಳಾಗಿದೆ ಸರ್, ಗುಂಡಿಗಳು ಬರೀ ಆರ್ ತಿಂಗಳಾಗಿದೆ, ಇನ್ನಾದರೂ ಗುಂಡಿಗಳು ಆದ್ರೆ ಏನೋ ಪೈಪ್ ಲೈನ್. ಓಕೆ ಸಣ್ಣದ ಗುಂಡಿಗಳು ಸರ್, ನಾನು ಹೇಳೋದು ಕೇಳಿ ಸರ್, ನಾನು ಹೇಳೋದು ಕೇಳಿ, ಗುಂಡಿಗಳು ಬರೀ ಪಿ ಎನ್ ಟಿ ರೋಡ್ಗೆ ಅಷ್ಟೇ ಅಲ್ಲ, ಕಲ್ಬುರ್ಗಿ ನಗರದ ಎಲ್ಲಾ ರಸ್ತೆಗಳ ಮೇಲೆ ಗುಂಡಿಗಳಿದೆ. ಸೊ ಓಕೆ, ನಾನು ಇದ್ರ ಬಗ್ಗೆ ಆದಷ್ಟು ಸರ್, ನಾನು ಇದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟವರಿಗೆ ಮಾತಾಡ್ತೀನಿ. ಕಲ್ಬುರ್ಗಿ ಕಾರ್ಪೊರೇಷನ್ಗೆ ಹಲವಾರು ಸಮಸ್ಯೆಗಳಿದೆ, ಆ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಆದಷ್ಟು ಬೇಗ ಮಾತಾಡ್ತೀನಿ ಸರ್. ಅದಕ್ಕೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಸಮಯದ ಅಭಾವ ಇದೆ, ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ. ಸೊ ಇಲ್ಲಿಗೆ ಏನೆಲ್ಲ ಇವತ್ತು ಬಾಕಿ ಇತ್ತು ಅದನ್ನ ನಾಳೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಕರೆ ಮಾಡಿರುವಂತಹ ಪ್ರತಿಯೊಂದು ಕರೆಗೂ ನಾವು ಉತ್ತರ ಕೊಡ್ತೀವಿ, ಸಮಸ್ಯೆನ ಸಂಬಂಧಪಟ್ಟವರಿಗೆ ಹೇಳ್ಬಿಟ್ಟು ಬಗೆಹರಿಸಕ್ಕೆ ಅವ್ರಿಗೆ ಹೇಳ್ತೀವಿ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮಸ್ಕಾರ.